ಕೆಇಎ ಪರೀಕ್ಷಾ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಗಡಿಯಲ್ಲಿ ಆರೋಪಿ ಆರ್ ಡಿ ಪಾಟೀಲ್ ಬಂಧನ ಆಗಿದೆ. ಕಲಬುರಗಿ ಜಿಲ್ಲೆ ವಿಶೇಷ ಪೊಲೀಸ್ ತಂಡ ಆರ್ ಡಿ ಪಾಟೀಲ್ ಅನ್ನ ವಶಕ್ಕೆ ತೆಗೆದುಕೊಂಡಿದೆ. ಪಾಟೀಲ್ ಅನ್ನ ಅರೆಸ್ಟ್ ಮಾಡಿಕೊಂಡು ಕಲಬುರಗಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. 12 ದಿನಗಳಿಂದ ಇವನು ತಲೆಮರೆಸಿಕೊಂಡಿದ್ದ ಆರ್ ಡಿ ಪಾಟೀಲ್ ಈ ಪ್ರಕರಣದ ಆರೋಪಿ. ಕಲಬುರಗಿಯ ಮಹಾಲಕ್ಷ್ಮಿ ಅಪಾರ್ಟ್ಮೆಂಟ್ನಿಂದ ಎಸ್ಕೇಪ್ ಆಗಿದ್ದ ಪಾಟೀಲ್. ನೋಡಿ ಇವನೇ ಈ ಆರ್ ಡಿ ಪಾಟೀಲ್ ಇಲ್ಲಿ ಕಾಂಪೌಂಡ್ ಏನೋ ಹಾರ್ತಾ ಇದ್ದಾನಲ್ಲ, ಇವನೇ ಈ ಪ್ರಕರಣದ ಒಂದು ಪ್ರಮುಖ ಆರೋಪಿ. ಇದೀಗ ಇವನನ್ನು ಅಫಜಲ್ಪುರ ಭಾಗದಿಂದ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಕಲಬುರಗಿಯ ವಿಶೇಷ ಪೊಲೀಸ್ ತಂಡ. ಕಲಬುರಗಿಯ ಮಹಾಲಕ್ಷ್ಮಿ ಅಪಾರ್ಟ್ಮೆಂಟ್ನಿಂದ ಏನೋ ಪೊಲೀಸ್ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆಯೇ ಈ ಥರ ಅವನು ಗೋಡೆ ಹಾರಿ ಎಸ್ಕೇಪ್ ಆಗಿದ್ದ ಅಲ್ಲಿಂದ. ಇವನ ಹೆಸರು ಆರ್ ಡಿ ಪಾಟೀಲ್ ಅಂತ ಹೇಳಿ. 12 ದಿನಗಳಿಂದ ಇವನು ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಸಾಕಷ್ಟು ಪರೀಕ್ಷಾ ಅಕ್ರಮಗಳಲ್ಲಿ ಇವನ ಹೆಸರಿದೆ, ಇವನ ಆರೋಪ ಕೇಳಿ ಬಂದಿದೆ. ಈಗ ಮೊನ್ನೆ ಆಯಿತಲ್ಲ, ಆ ಪರೀಕ್ಷೆಯಲ್ಲೂ ಇವನ ಹೆಸರು ಕೇಳಿ ಬಂದಿತ್ತು. ಇದನ್ನು ಬ್ಲೂಟೂತ್ ಡಿವೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರಲಿಲ್ಲ ಎಲ್ಲೂ ಕೂಡ. ಇವನು ಇದೀಗ ಸಿಕ್ಕಾಕೊಂಡಿದ್ದಾನೆ, ಕರ್ಕೊಂಡು ಬರ್ತಾ ಇದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ರಾಜಶೇಖರಯ್ಯ ಇದ್ದಾರೆ. ರಾಜಶೇಖರಯ್ಯ, ಯಾವ ಥರ ಸಿಕ್ಕಾಕೊಂಡಿದ್ದಾನೆ ಇವನು ಅಂತ? ಸಮಕಂತ ಸಾಕಷ್ಟು ದಿನಗಳಿಂದ ಅಂದ್ರೆ ಕಳೆದ 12 ದಿನಗಳಿಂದಲೂ ಕೂಡ ಪೊಲೀಸರಿಗೆ ತೆರಳೆಯನ್ನು ತಿಳಿಸುವ ಮೂಲಕ ಈತ ಆರ್ ಡಿ ಪಾಟೀಲ್ ಏನು ಬ್ಲೂಟೂತ್ ಅಕ್ರಮ ಎಸಗಿದ್ದ ಪರೀಕ್ಷೆಯಲ್ಲಿ ಆತ ಪರಾರಿಯಾಗಿದ್ದ. ಈಗ ಈ ಒಂದು ವರದಾ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾನೆ ಅನ್ನುವಂತ ಮಾಹಿತಿ ಮೇರೆಗೆ ಪೊಲೀಸರಿಂದ ದಾಳಿ ನಡೆಸಕ್ಕೆ ಹೋದಂತ ಸಂದರ್ಭದಲ್ಲಿ ಕಂಪೌಂಡ್ ಹಾರಿ ಆತ ಪರಾರಿಯಾಗಿದ್ದ. ಮಹಾರಾಷ್ಟ್ರ ಸೇರಿದಂತೆ ಅನ್ಯ ರಾಜ್ಯಗಳಿಗೂ ಕೂಡ ಅಡಗಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಮೇರೆಗೆ ಒಂದು ಕಲಬುರಗಿ ಪೊಲೀಸ್ ಕಮಿಷನರ್ ಆರ್ ಚೇತನ್ ಅವರು ಒಂದು ವಿಶೇಷ ತಂಡವನ್ನೇ ರಚನೆ ಮಾಡಿದ್ರು ಈತನ ಅರೆಸ್ಟ್ಗಾಗಿ. ಹೀಗಾಗಿ ಆ ಒಂದು ತಂಡ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಸೊಲ್ಲಾಪುರ ಗಡಿ ಒಂದು ಅಫಜಲ್ಪುರ ಗಡಿ ಭಾಗ ಇನ್ನು ಮಹಾರಾಷ್ಟ್ರ ಗಡಿ ಭಾಗ ಬರುತ್ತೆ ಅಫಜಲ್ಪುರದ ನಂತರ ಆ ಒಂದು ಗಡಿ ವಿಭಾಗದಲ್ಲಿ ಇದಾನೆ ಅನ್ನುವಂತ ಖಚಿತ ಮಾಹಿತಿ ಮೇರೆಗೆ ಈ ಒಂದು ತಂಡ ಕಾರ್ಯಾಚರಣೆ ನಡೆಸುವಂತ ಸಂದರ್ಭದಲ್ಲಿ ಆತ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗಿರ್ತಕ್ಕಂಥದ್ದು. ಏನಂತಂದ್ರೆ ಈಗ ಆತನನ್ನ ಕಲಬುರಗಿ ಕಡೆ ಕರೆದುಕೊಂಡು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈತ ಸಾಕಷ್ಟು ದಿನಗಳನ್ನು ಕೂಡ ಪರೀಕ್ಷಾ ಅಕ್ರಮಗಳು ನಡೆಸುತ್ತಾ ಸಿ ಐ ಡಿ ತನಿಖೆ ಕೂಡ ಒಳಪಟ್ಟಿದ್ದ. ಆದ್ರೆ ಇತ್ತೀಚೆಗೆ ಹೊರಬಂದಿದ್ದ ಆರ್ ಡಿ ಪಾಟೀಲ್ ಮತ್ತೆ ಕೆಇಎ ಎಕ್ಸಾಮ್ ಸೇರಿದಂತೆ ಈ ಒಂದು ಬ್ಲೂಟೂತ್ ಅಕ್ರಮವನ್ನು ಎಸಗಿದ್ದ ಪರೀಕ್ಷೆ ಬಳಸುವಲ್ಲಿ ವಿದ್ಯಾರ್ಥಿಗಳಿಂದ ಏನು ಹಣವನ್ನು ಕೂಡ ವ್ಯವಹಾರ ಕೂಡ ನಡೆಸಿದ್ದ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪೊಲೀಸರಿಗೆ ತಲೆನೋವನ್ನು ಉಂಟು ಮಾಡಿದ್ದ. ಏನು ಕೂದಲಳ್ಳಿ ಅಂತರದಲ್ಲಿನೇ ಒಂದು ಕಂಪೌಂಡ್ ಹಾರಿ ಏನು ಓಡೋಗಿದ್ದ. ಆ ನಂತರ ತೀವ್ರ ಶೋಧಕ್ಕೆ ಪೊಲೀಸರು ಮುಂದಾಗಿದ್ರು. ಈ ವೇಳೆ ಒಂದು ಮಹಾರಾಷ್ಟ್ರದ ಗಡಿಯಲ್ಲಿ ಈತ ಇದ್ದಾನೆ ಅನ್ನುವಂತ ಮಾಹಿತಿ ಮೇರೆಗೆ ಈತನನ್ನ ಬಂಧಿಸಿದ್ದಾರೆ. ಈಗಷ್ಟೇ ಕಲಬುರಗಿ ಕಡೆಗೆ ಆತನನ್ನ ಕರೆದು ಬೋಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು. ರಾಜಶೇಖರಯ್ಯ.